ಇ7 ನ್ಯೂಸ್ಗೆ ಸ್ವಾಗತ. ಬನ್ಸಾರ ಸಮಾಜದ ಧರ್ಮಗುರು ಡಾಕ್ಟರ್ ಸಂತ ಸೇವಾಲಾಲ್ ಮಹಾರಾಜರ ಭಕ್ತರಾದ ಸಂತ ಶ್ರೀರಾಮರಾವ್ ಬಾಪೂಜಿಯವರು ದೀರ್ಘಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಇಂದು ಮಾನ್ಯ ಪಶುಸಂಗೋಪನೆ ಹಾಗೂ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರು ಮಹಾರಾಷ್ಟ್ರದ ಪುಸದನ ಪೌರಾದೇವಿಗೆ ತೆರಳಿ ಗುರುವಿನ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿ ಮಾತನಾಡಿದ ಮಾನ್ಯ ಸಚಿವರು, ನಮ್ಮ ಸಮಾಜವನ್ನು ಬಿಟ್ಟು ಹೋದ ರಾಮರಾವ್ ಬಾಪೂಜಿ ಅವರು ನಮ್ಮನ್ನೆಲ್ಲ ಅನಾಥ ಮಾಡಿ ಹೋಗಿದ್ದಾರೆ. ಇವತ್ತು ಅವರ ಅಗಲಿಕೆಯಿಂದ ದೇಶದಲ್ಲಿ ಇರುವ ಕೋಟ್ಯಾಂತರ ಭಕ್ತರು ದಾರಿ ಕಾಣದಂತಾಗಿದೆ. ನಮ್ಮ ಸಮಾಜದ ಕೊಂಡಿ ಕಳಚಿ ಬಿದ್ದಿದೆ. ಗುರುವಿನ ಮಾರ್ಗದರ್ಶನದಲ್ಲಿ ನನ್ನ ಹಾಗೆ ದೇಶದಲ್ಲಿ ಅನೇಕರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಏಕೈಕ ಕಾರಣ ಅದು ರಾಮರಾವ್ ಬಾಪೂಜಿ ಗುರುಗಳ ಆಶೀರ್ವಾದ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಹಾರೈಸುತ್ತೇನೆ ಮತ್ತು ಭಕ್ತರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇ7 ನ್ಯೂಸ್ ಬೀದರ್. अरे हर तांडे में जो भी मंदिर है, जो भी जहाँ पे भी हमारे लोग हैं, उन सबको उनका आशीर्वाद सदा प्रदान बना रहे और फिर पूरी समाज को, सकल समाज को उनका आशीर्वाद मिलता रहे. इतना कहते हुए आज कुछ ही समय में आज हजारों की तादाद में हमारे ज़िले से हमारे लोग प्रत्येक तांडे से अपने अपने अनुकूल अनुसार वे लोग आज पौरा देवी में है. आज अनिवार्य है, हमें भी जाना था लेकिन यहाँ पे ना हुआ तो फिर पूरे ज़िले में ना होता यह सोच करके यहाँ पे कुछ लोगों की जिम्मेदारी थी तो हम लोग यहाँ पे उपस्थित हैं. एक बार हम हमारे सभी मन में भगवान से यह प्रार्थना करते हैं कि हमारे स्वर्गीय गुरु संत श्री रामराव महाराज जी को देवगणों में स्थान दे और फिर आज उनका मार्गदर्शन इस समाज पे रहे और फिर एक साइड से डालो बेटा, बेटा साइड में आओ. संत रामराव महाराज की, संत रामराव महाराज की, संत महाराज की जय. ಇವತ್ತು ಹೇಳಲಾರದಷ್ಟು ದುಃಖಭರಿತವಾದಂಥ ಸಂಗತಿ. ಈ ಬೀದರ್ ನಗರದಲ್ಲಿ ವಾಸಿಸಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಈಗಾಗಲೇ ಸ್ವರ್ಗೀಯ ಸಂತ ಶ್ರೀ ಡಾಕ್ಟರ್ ರಾಮರಾವ್ ಮಹಾರಾಜರವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನಿಜಕ್ಕೂ ಹೇಳಬೇಕಾದ್ರೆ 350 ವರ್ಷಗಳ ಇತಿಹಾಸವುಳ್ಳ ಈ ಬಂಜಾರ ಸಮಾಜದ ಮೊಟ್ಟ ಮೊದಲನೆಯ ಗುರು ಸೇವಾಲಾಲ್ ಅವರ ಆಶೀರ್ವಾದದಲ್ಲಿ ಮತ್ತು ಪರಂಪರಾಗತವಾಗಿ ಅವರ ವಿಶೇಷವಾದ ಕುಟುಂಬದಲ್ಲಿ ಶ್ರೀ ರಾಮರಾವ್ ಮಹಾರಾಜರವರು ಜನಿಸಿದ ನಂತರ ಇವತ್ತು ಅಕಾಲಿಕವಾದಂಥ ಮರಣದಲ್ಲಿ ನಮ್ಮ ಸಮಾಜ ನಮ್ಮ ಒಂದು ಮುತ್ತಿನ ಹಳ್ಳ ಮತ್ತು ರತ್ನವನ್ನು ಕಳೆದುಕೊಂಡಿರತಕ್ಕಂಥ ಸಂದರ್ಭ ಬಹಳ ದುಃಖಭರಿತವಾದಂಥ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು, ನಮ್ಮ ಸರ್ಕಾರಿ ನೌಕರರು, ನಮ್ಮ ವೀರಶೆಟ್ಟಿ ರಾಠೋಡ್ಜಿಯವರು, ನಮ್ಮ ಮಾಣಿಕರಾವ್ ಪವಾರ್ಜಿಯವರು, ಇನ್ನು ಅನೇಕ ಶಿಕ್ಷಕ ವೃಂದದವರು ಎಲ್ಲರೂ ಭಾಗಿಯಾಗಿ ಈ ದುಃಖಭರಿತವಾದಂಥ ಸಂಗತಿಯಲ್ಲಿ ನಾವು ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಓರಿ ಮತ್ತೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನು ನಮ್ಮ ಸಮಾಜವು ಮುಂದೆ ಒರೆಸಿಕೊಂಡು ಹೋಗಲಿ ಅಂದಾಗೆ ಮಾತ್ರ ಡಾಕ್ಟರ್ ರಾಮರಾವ್ ಮಹಾರಾಜರ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ದುಃಖಭರಿತವಾದಂಥ ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ.